ಅಂತದಕ್ಕೆ ಏನಾದ್ರೂ ಒಂದು ಮಾಡಬೇಕಪ್ಪ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ನಾಲ್ಕೂವರೆ ತಿಂಗಳಾಗಿದೆ ಅಷ್ಟೇ, ಈಗಾಗಲೇ ಅವರು ಒಂದು ತೀರ್ಮಾನ ಮಾಡಿದ್ದಾರೆ, ಏನಾದ್ರೂ ಮಾಡಿ ನಮ್ಮ ಮಂಡ್ಯ ಮತ್ತೆ ನಮ್ಮ ರಾಮನಗರ ಮಧ್ಯಭಾಗದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಕಾರ್ಖಾನೆಯನ್ನು ತಗೊಂಡು ಬರುವ ಮೂಲಕ ಇದು ಕೇವಲ ಯುವ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಹಳ್ಳಿಗಳಿಗೆ ಹೋದಾಗ ನಾನು ನೋಡಿದ್ದೇನೆ, ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳು ವಿಧಿವಶ, ವಿಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿರ್ತಾರೆ, ಮನೆಯವರು ತೀರ್ಕೊಂಡಿರ್ತಾರೆ, ಅಂತ ಹೆಣ್ಣುಮಕ್ಕಳಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ನಿಮಗೆ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ತಕ್ಕಂಥದಕ್ಕೆ, ಒಂದು ಗೌರವದ ಬದುಕನ್ನ ಕಟ್ಕೊಳ್ತಕ್ಕಂಥದಕ್ಕೆ ನೀವು ತುಂಬಿಸಿರ್ತಕ್ಕಂಥ ರಾಜಕೀಯದ ಶಕ್ತಿಯನ್ನ ವಾಪಸ್ ನಿಮ್ಗೆ ಧಾರೆ ಎರಿತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡಲೇಬೇಕು ಅಂತಕ್ಕಂಥ ದೃಢ ಸಂಕಲ್ಪ ತೊಟ್ಟು ಹೊರಟಿದ್ದಾರೆ. ಬಹುಶಃ 2018 ಇಲ್ಲಿಯವರೆಗೂ 6 ಆಗಿದೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ. 6 ಅವಧಿಯಲ್ಲಿ ಬಹುಶಃ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ 1,500 ಕೋಟಿಯಷ್ಟು ಅನುದಾನವನ್ನು ತಗೊಂಡು ಬಂದು ಈ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಒಂದು ವಿಪರ್ಯಾಸ, ನಮ್ಮ ಇಡೀ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಂದ ಹಿಡಿದು ಕುಮಾರಣ್ಣನಿಂದ ಹಿಡಿದು ನಾವೆಂದೂ ಕೂಡ ಪ್ರಚಾರ ಪ್ರಿಯರಲ್ಲ. ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸವನ್ನ ಮಾಡಿದ್ದೇವೆ. ನಾವೆಂದೂ ಕೂಡ ದೊಡ್ಡ ದೊಡ್ಡ ಜಾಹೀರಾತುಗಳು ಕೊಡ್ತಕ್ಕಂಥದ್ದು, ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ದಯಮಾಡಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತೇನೆ. ನಾನು ಕೂತ್ಕೊಂಡು ಮಾತನಾಡಿದೆ, ಮಂಡಿ ನೋವು, ನಿಂತ್ಕೊಂಡು ಮಾತನಾಡೋಕ್ಕಾಗಲ್ಲ. ಈಗ ನನಗೆ 92 ವಯಸ್ಸು, ರಾಜಕಾರಣದಲ್ಲಿ ನಾನು SM ಕೃಷ್ಣ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಅದ್ವಾನಿಯವರು ನನಗಿಂತ 4 ದೊಡ್ಡವರು, ಇಷ್ಟೇ ಜನ ಉಳಿದಿರೋರು. ಆ ಕಾಲ ಬೇರೆ. ಇವತ್ತು ಈ ಒಂದು ಉಪಚುನಾವಣೆ ದೇಶಕ್ಕೆ ನಡೆಯೋ ಚುನಾವಣೆ ಅಲ್ಲ ಇದು. ದಯಮಾಡಿ ಯಾರೋ ತಪ್ಪು ತಿಳ್ಕೊಳ್ಬೇಡಿ, ಈ ಚುನಾವಣೆ ಕುಮಾರಸ್ವಾಮಿಯವರು, ನರೇಂದ್ರ ಮೋದಿಯವರು ಅವರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ ಮೇಲೆ ಆ ಒಂದು ಸ್ಥಾನ ಖಾಲಿ ಬಿದ್ದ ಕಾರಣ ಆ ಸ್ಥಾನಕ್ಕೆ ಯಾರು ನಿಲ್ಲಬೇಕು? ಇದು ಒಂದು ಗೊಂದಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.